ನನ್ನ ವ್ಯವಹಾರಗಳ ಬಗ್ಗೆ ನನ್ನ ನನ್ನ ಹತ್ರ ಎಲ್ಲಾ ರೀತಿಯ ದಾಖಲೆಗಳು ಇದ್ದಾವೆ ಬಟ್ ಅದನ್ನ ಸಲ್ಲಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಐ ಟಿ ಅಧಿಕಾರಿಗಳ ಜೊತೆ ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐ ಟಿ ಅಧಿಕಾರಿಗಳ ಮುಂದೆ ನಟ ಪುನೀತ್ ರಾಜ್ಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ವ್ಯವಹಾರದ ಬಗ್ಗೆ ನನ್ನ ಬಳಿ ಎಲ್ಲ ಏನೇನು ದಾಖಲೆಗಳು ಬೇಕು ಅದೆಲ್ಲವೂ ಕೂಡ ಇದ್ದಾವೆ ಜೊತೆಗೆ ನನ್ನ ಹತ್ರ ಸಾಕಷ್ಟು ವ್ಯವಹಾರಗಳನ್ನ ನಾನು ಮಾಡ್ತಾ ಇದ್ದೀನಿ ಆ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೆ ನನಗೆ ಸ್ವಲ್ಪ ದಿನಗಳ ಕಾಲ ಟೈಮ್ ಅನ್ನ ಕೊಡಿ ಅಂತ ಹೇಳಿ ಐ ಟಿ ಅಧಿಕಾರಿ ಮುಂದೆ ಪುನೀತ್ ರಾಜ್ಕುಮಾರ್ ಅವರು ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಐಟಿ ಅಧಿಕಾರಿಗಳು ಟೈಮ್ ಕೊಡ್ತಾರಾ ಇದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ ಒಂದು ಸಲ ಅವರು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೂರಕವಾದ ದಾಖಲೆಗಳನ್ನ ಅವ್ರು ಕೊಡಲೇಬೇಕಾಗುತ್ತೆ ಏನು ಕೂಡ ಅವರು ನೋ ಅಂತ ಹೇಳುವ ಹೇಳುವ ಹಾಗೇನೆ ಇಲ್ಲ ಬಟ್ ಈಗ ಇವರು ಹೇಳ್ತಾ ಇರೋ ಪ್ರಕಾರ ನನ್ನ ಬಳಿಯಲ್ಲಿ ಸಾಕಷ್ಟು ವ್ಯವಹಾರಗಳಿದ್ದಾವೆ ನಾನು ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ ಬಟ್ ಎಲ್ಲಾ ದಾಖಲೆಗಳು ಕೂಡ ಇದ್ದಾವೆ ಅದನ್ನ ಕೊಡೋದಕ್ಕೆ ಅದನ್ನ ಸಲ್ಲಿಕೆ ಮಾಡೋದಕ್ಕೆ ನನಗೆ ಒಂದಷ್ಟು ದಿನಗಳ ಕಾಲ ಟೈಮ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಐ ಟಿ ಅಧಿಕಾರಿಗಳು ಇಲ್ಲಿ ದೊಡ್ಡ ಮನೆ ಹುಡುಗನಿಗೆ ಟೈಮ್ ಅನ್ನ ಕೊಡ್ತಾರಾ ಏನು ಎತ್ತ ಇದೆಲ್ಲವೂ ಕೂಡ ಇನ್ನಷ್ಟು ನಮ್ಗೆ ಗೊತ್ತಾಗ್ಬೇಕಾದಂತ ವಿಚಾರ ಎಸ್ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಬೀಡುಬಿಟ್ಟು ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ ಏನೇನು ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ವಾರ್ಷಿಕ ಎಷ್ಟು ಆದಾಯ ಬರುತ್ತೆ ಜೊತೆಗೆ ಬೇರೆ ಬೇರೆ ಏನೇನು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದರೆಲ್ಲ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನನ್ನ ಬಳಿ ಒಂದಷ್ಟು ವ್ಯವಹಾರಗಳು ಇದ್ದಾವೆ ನಾನು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರವನ್ನು ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀನಿ ಬಟ್ ಆ ಎಲ್ಲಾ ದಾಖಲೆಗಳು ಕೂಡ ನನ್ನ ಹತ್ರ ಖಂಡಿತವಾಗಿಯೂ ಇದೆ ಬಟ್ ಒಂದು ಸ್ವಲ್ಪ ದಿನಗಳ ಕಾಲ ಟೈಮ್ ಅನ್ನ ಕೊಡಿ ಅದಾದ ಬಳಿಕ ನಾನು ಎಲ್ಲಾ ದಾಖಲೆಗಳನ್ನ ಸಂಪೂರ್ಣವಾಗಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಐ ಅಧಿಕಾರಿಗಳ ಮುಂದೆ ಟೈಮ್ ಅನ್ನ ಇದೀಗ ಪುನೀತ್ ರಾಜ್ಕುಮಾರ್ ಅವರು ಕೇಳಿದ್ದಾರೆ ಈ ನಿಟ್ಟಿನಲ್ಲಿ ಏನಾಗ್ಬೋದು ಗೊತ್ತಿಲ್ಲ ಜೊತೆಗೆ ಈಗ ಒಂದಷ್ಟು ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ಪಡ್ಕೊಂಡು ಅವರ ಪತ್ನಿ ಅಶ್ವಿನಿ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅವರ ಅಕೌಂಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡು ಐಟಿ ಅಧಿಕಾರಿಗಳು ಬ್ಯಾಂಕ್ ಗಳಿಗೂ ಕೂಡ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅವರಿಗೆ ಅವರೇ ಹೇಳೋ ಪ್ರಕಾರ ಬೇರೆ ಬೇರೆ ಬಿಸ್ನೆಸ್ ನಲ್ಲಿ ನಾನು ತೊಡಗಿಸಿಕೊಂಡಿದ್ದೀನಿ ನಾನು ಬೇರೆ ಬೇರೆ ಬಿಸ್ನೆಸ್ಗಳು ಗಳು ಇದ್ದಾವೆ ಅಂತ ಹೇಳಿ ಈಗ ಅವರೇ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಂಗೆ ಟೈಮ್ ಬೇಕಾಗುತ್ತೆ ಆ ಎಲ್ಲಾ ದಾಖಲೆಗಳನ್ನ ಕೂಡ ನಾನು ಕಲೆಕ್ಟ್ ಮಾಡಿ ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ಟೈಮ್ ಕೊಡಿ ಅಂತ ಹಾಗಾದ್ರೆ ಇವರು ಆ ಎಲ್ಲಾ ದಾಖಲೆಗಳನ್ನ ಮನೆಯಲ್ಲಿ ಇಟ್ಕೊಂಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇರ್ತಾ ಈಗ ನಮ್ಮನ್ನ ಕಾಡ್ತಾ ಇರುವಂತದ್ದು ಈಗ ಒಂದ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಹೇಳಿದಾಗ ಎಲ್ಲಾ ಏನೇನ್ ಬೇಕೋ ಆ ಎಲ್ಲಾ ದಾಖಲೆಗಳನ್ನ ಇಟ್ಕೋಬೇಕಾಗುತ್ತೆ ಹಾಗಾದ್ರೆ ಇವರು ಮನೆಯಲ್ಲಿ ಆ ದಾಖಲೆಗಳನ್ನ ಇಟ್ಕೊಂಡಿಲ್ವಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಗೊತ್ತಿಲ್ಲ ಈಗ ಇವ್ರಿಗೆ ಟೈಮ್ ಕೊಡ್ತಾರಾ ಏನು ಎತ್ತ ಇದೆಲ್ಲವೂ ಕೂಡ ಕಾತು ನೋಡ್ಬೇಕು